ನೋಡಿ, ಗ್ರಹಣ ಒಂದು ಪ್ರಾಕೃತಿಕ ವಿಷಯ. ಭೂಮಿ ಮತ್ತು ಸೂರ್ಯನ ಮಧ್ಯದಲ್ಲಿ ಚಂದ್ರ ಬಂದಾಗ ಸೂರ್ಯ ಗ್ರಹಣ ಆಗ್ತದೆ. ಚಂದ್ರ ಮತ್ತು ಸೂರ್ಯನ ಮಧ್ಯದಲ್ಲಿ ಭೂಮಿ ಬಂದಾಗ ಚಂದ್ರ ಗ್ರಹಣ ಆಗ್ತದೆ. ಇಷ್ಟೇ, ಇದಕ್ಕಿಂತ ಏನು ದೊಡ್ಡ ಸಂಗತಿ ಇಲ್ಲ. ಆದರೆ ನಮ್ಮ ಪೌರಾಣಿಕ ಹಿನ್ನೆಲೆಗಳನ್ನು ಉಪಯೋಗ ಮಾಡಿಕೊಂಡು ಸೂರ್ಯನನ್ನು ರಾಹು ಚಂದ್ರನನ್ನು ಕೇತು ನುಂಗ್ತಾನಂತ ಹೇಳಿಬಿಟ್ಟು ಅದರಿಂದಾಗಿ ಈ ರಾಶಿಯವರಿಗೆ ಈ ನಕ್ಷತ್ರದವರಿಗೆ ತೊಂದರೆಗಳಿವೆ. ಆ ತೊಂದರೆಗಳನ್ನು ನಿವಾರಿಸೋದಕ್ಕೆ ಇದನ್ನು ಮಾಡಬೇಕು ಅದನ್ನು ಮಾಡಬೇಕಂತ ಹೇಳಿ ಭಯ ಹುಟ್ಟಿಸಿ ಜನಗಳಿರುವ ಮೌಢ್ಯಗಳ ಉಪಯೋಗವನ್ನು ಪಡೆಯುವ ಧೂರ್ತರು ನಮ್ಮ ದೇಶದಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಈ ಚಂದ್ರಗ್ರಹಣ ನಡೆಯೋದು ಇಡೀ ಜಗತ್ತಿಗೆ, ಬರೇ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ. ಆದರೆ ನಮ್ಮ ದೇಶದವ್ರಿಗೆ ಮಾತ್ರ ಯಾಕಂದ್ರಿಂದ ತೊಂದರೆ ಆಗಬೇಕು? ಈ ಪ್ರಶ್ನೆಯನ್ನು ಯಾರು ಕೇಳ್ತಾ ಇಲ್ಲ. ಯಾಕೆಂದರೆ ಪ್ರಿಮಿಟಿವ್ ಸೊಸೈಟಿಗಳಲ್ಲಿ ಈ ಚಂದ್ರನನ್ನು ಏನೋ ನುಂಗಿದ, ಸೌರ್ಯನನ್ನು ಯಾರೋ ನುಂಗಿದ, ಆಗ ನಾವು ಡೋಲ್ ಬಡಿದು ಪಟಾಕಿ ಹೊಡೆದಾಗ ಆ ಭಯ ಬಿಟ್ಟು ಅದು ಬಿಟ್ಟುಬಿಡ್ತು, ಉಗುಳು ಬಿಡ್ತು ಅಂತ ಹೇಳಿ ಕಟ್ಟುಕತೆಗಳನ್ನು ಮಾಡಿದ್ದಾರೆ. ಈ ಕಟ್ಟುಕತೆಗಳ ಕಾರಣವೇ ಇಂಥ ಭಯಗಳನ್ನು ಹುಟ್ಟಿಸೋದು. ಈಗ ಚಂದ್ರಗ್ರಹಣದಿಂದ ದುಷ್ಪರಿಣಾಮಗಳು ಇವೆ ಅಂತ ಆದರೆ ಅವುಗಳಿಗಾಗಿ ಪೂಜೆ ಮಾಡಿದ ಕೂಡಲೇ, ಬೇರೆ ಏನೋ ಯಾಗ ಯಜ್ಞ ಮಾಡಿದ ಕೂಡಲೇ ಹೋಗೋದು ಹೇಗೆ? ಆ ಕಿರಣಗಳೇನು ನಿಲ್ತಾವ? ಯಾವ ಕಿರಣಗಳು ಬರ್ತವೆ ಇದನ್ನು ಯಾರು ಪ್ರಶ್ನಿಸೋದಿಲ್ಲ. ಕೆಲವು ತಮ್ಮನ್ನು ಸದ್ಗುರುಗಳಂತ ಕರೆಸಿಕೊಳ್ಳುವವರು ಇಡೀ ಚಂದ್ರನ ಒಂದು ಆ ಸೈಕಲ್ ಬರೇ ಕೆಲವು ಗಂಟೆಗಳ ಒಳಗೆ ಆಗುವ ಕಾರಣ ದುಷ್ಪರಿಣಾಮಗಳು ಉಂಟಾಗ್ತವೆ ಅಂತೆ. ಅದೇ ರೀತಿಯಲ್ಲಿ ನಾವು ಕೈಯನ್ನು ತೆಗೆದು ಚಂದ್ರನಿಗೆ ಅಡ್ಡ ಹಿಡಿದರೆ ಆವಾಗಲೂ ಚಂದ್ರಗ್ರಹಣವೇ. ಅಷ್ಟೇ, ಜಸ್ಟ್ ಒಂದು ಆಬ್ಜೆಕ್ಟ್ ಚಂದ್ರ ಮತ್ತು ನಮ್ಮ ಮಧ್ಯದಲ್ಲಿ ಬರುವಾಗ ಅದರಿಂದಾಗಿ ದುಷ್ಪರಿಣಾಮಗಳು ಉಂಟಾಗ್ತವಂತ ಹೇಳೋರು ಅದಕ್ಕಾಗಿ ಯಾವುದೇ ಪುರಾವೆಗಳನ್ನು ಹೇಳೋದಿಲ್ಲ, ಬರೇ ತಮ್ಮ ಬೊಗಳೆಗಳನ್ನು ಮಾತ್ರ ಹೇಳಿ ಜನಗಳಲ್ಲಿ ಭಯ ಹುಟ್ಟಿಸ್ತಾ ಇದ್ದಾರೆ. ಮತ್ತಿನ್ನೊಂದು, ಅದಕ್ಕೆ ಪರಿಹಾರ ಮಾಡ್ತೀವಿ ಅನ್ನೋ ಯಾಗ ಯಜ್ಞ ಪೂಜೆಗಳೆಲ್ಲ ಭಾಳ ಇಫೆಕ್ಟಿವ್. ಯಾಕೆ ಗೊತ್ತಾ? ದುಷ್ಪರಿಣಾಮಗಳೇ ಇಲ್ಲದೇ ಇರುವಾಗ ಅವುಗಳನ್ನು ನಿವಾರಿಸುವುದೆಲ್ಲಿಂದ ಬಂತು? ಸೊ ಅದು ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರೊಫೆಸಿ ಅಂತ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಈ ಸಲ ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಯಾವ ನಡೀತಾನೇನು, ಯಾವುದೋ ಮೂರು ನಾಲ್ಕು ರಾಶಿಗಳಿಗೆ ಈ ಥರ ಕೆಟ್ಟದು, ಯಾವುದೋ ಮೂರು ನಾಲ್ಕು ನಕ್ಷತ್ರಗಳಿಗೆ ಈ ಥರ ಕೆಟ್ಟದು, ಮಧ್ಯಾಹ್ನ 2 ಗಂಟೆಯಿಂದ ಊಟ ಮಾಡಬಾರ್ದಂತೆ, ಅದು ಬಾಲಕರಿಗೆ ವೃದ್ಧರಿಗೆ ಕಾಯಿಲೆ ಇರೋಗಳಿಗೆ ಅದರಿಂದ ವಿನಾಯಿತಿ ಅಂತೆ. ಆ್ಯಕ್ಚುಲಿ ಇಂಥ ಕಿರಣಗಳಿಂದ ದುಷ್ಪರಿಣಾಮಗಳಾಗ್ತಾವಂತ ಆದರೆ ಅದರಿಂದ ಬಾಲಕರ ಮೇಲೆ, ವೃದ್ಧರ ಮೇಲೆ, ಕಾಯಿಲೆ ಇರೋರ ಮೇಲೆ ಜಾಸ್ತಿ ಪರಿಣಾಮಗಳಾಗಬೇಕಿತ್ತು, ಅದನ್ನು ಎಕ್ಸೆಂಪ್ಟ್ ಮಾಡಿದಾರಂತೆ. ಅದು ಅಲ್ಲದೆ ಶುದ್ಧೀಕರಣ ಮಾಡಲಿಕ್ಕೆ ಏನೋ ದರ್ಬೆ ಹುಲ್ಲ ಏನೋ ಹಾಕಿದರೆ ಆಗ್ತದಂತೆ. ಆಮೇಲೆ ಯಾರೋ ಕೇಳ್ಬೋದು, ನೀವು ಯಾಕೆ ಬರೀ ಹಿಂದೂಗಳ ಬಗ್ಗೆ ಮಾತಾಡಿದ, ಹಿಂದೂಗಳು ಮಾತ್ರ ಇಂಥದನ್ನೆಲ್ಲ ಹೇಳ್ತಾ ಇದ್ದಾರೆ ಸ್ವಾಮಿ, ಮುಸಲ್ಮಾನರು ಕ್ರೈಸ್ತರು ಯಾರು ಗ್ರಹಣಗಳಿಂದ ದುಷ್ಪರಿಣಾಮಗಳಿವೆ ಅಂತ ಯಾರು ಹೇಳೋದಿಲ್ಲ, ಪ್ರೇಯರ್ ನಮಾಜು ಮಾಡೋದಿಲ್ಲ, ತಮ್ಮ ಕೆಲಸವನ್ನು ತಮ್ಮ ಪಾಡಿಗೆ ಮಾಡಿಕೊಂಡು ಇರ್ತಾವೆ.